ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅವರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನಿ ಮಹಾಕಾಲಂ ಓಂಕಾರಮಮಲೀಶ್ವರಿ ಪರಳ್ಯಾಂ ವೈಜನಾಥಂಚ ಡಾಕಿನ್ಯಾಂ ಭೀಮಾಶಂಕರಂ ಸೇತು ಬಂದೇತು ರಾಮೇಶಂ ರಾಮೇಶಂ ದಾರುಕಾವನಿ ವಾರಣಾಶಂತ ವಿಶ್ವೇಶಂ ತ್ರಂಬಕಂ ಗೌತಮೀತಟಿ ಹಿಮಾಲಯೇತು ಕೇದಾರಂಚ ಗ್ರೀಷ್ಣೇಶಂ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಟೇನರಃ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಅಂಥೇಳಿ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಕುರಿತು ಬಹಳ ಸುಂದರವಾಗಿ ಒಂದು ಶ್ಲೋಕವನ್ನು ಬರೀತಾರೆ. ಈ 12 ಜ್ಯೋತಿರ್ಲಿಂಗಗಳು ಅತ್ಯಂತ ಶ್ರೇಷ್ಠದಾಯಕವಾದಂತಹ ಜ್ಯೋತಿರ್ಲಿಂಗಗಳು. ಈ ಜ್ಯೋತಿರ್ಲಿಂಗಗಳನ್ನು ಬೆಳಗ್ಗೆ ಒಂದು ಸಾರಿ, ಸಾಯಂಕಾಲ ಒಂದು ಸಾರಿ, ದಿನನಿತ್ಯವೂ ಸ್ಮರಣೆ ಮಾಡುವಂತಹ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡ್ರೆ ಏಳೇಳು ಜನ್ಮ ಪರ್ಯಂತರವಾಗಿಯೂ ನಮಗೆ ಅಂಟಿಕೊಂಡು ಬಂದಂತಹ ಕರ್ಮಗಳೆಲ್ಲವೂ ಸಹಿತ ನಾಶವಾಗಿ ಹೋಗ್ತಾವೆ ಅಂಥೇಳಿ ಹೇಳ್ತಾರೆ. ಅದಕ್ಕಾಗಿ ಅನುಕೂಲ ಆತಪ್ಪ ಅಂದ್ರೆ ಈ ಶ್ಲೋಕವನ್ನು ದಿನಕ್ಕೆ ಒಂದು ಸಾರಿ ಆದರೂ ಹೇಳಿ ಆ ಜ್ಯೋತಿರ್ಲಿಂಗಗಳ ಸ್ಮರಣೆಯನ್ನು ಮಾಡಿ ನಾವೇನು ಮಾಡೋದಂದ್ರೆ ಮುಕ್ತಾತ್ಮರಾಗಿ ಹೋಗೋದು. ಒಂದನೆಯ ಜ್ಯೋತಿರ್ಲಿಂಗ ಸೋಮನಾಥನಾದರೆ ಒಂಬತ್ತನೆಯ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ. ಕಾಶ್ಯಾನಾಂ ಮರಣನ್ಮುಕ್ತಿ ಅಂತ ಹೇಳ್ತಾರೆ. ಕಾಶಿ ಒಳಗೆ ಯಾರಿಗೆ ಸಾವು ಬರ್ತೈತಿ ಅವರು ಮುಕ್ತರಾಗಿ ಹೋಗ್ತಾರೋ ಅಂತ. ಪುಣ್ಯಕ್ಷೇತ್ರ, ಪುಣ್ಯಕಾಲ ಮತ್ತು ಪುಣ್ಯವಸ್ತು, ಈ ಮೂರರಿಂದ ಮೋಕ್ಷ ಸಿಗತೈತಿ. ನಾವು ಮರಣವನ್ನು ಹೊಂದುವಂತಹ ಕಾಲ ಪುಣ್ಯಕಾಲ ಇದ್ರೆ, ನಾವು ಮರಣವನ್ನು ಹೊಂದುವಂತಹ ಸಮಯದಲ್ಲಿ ನಮಗೆ ಪುಣ್ಯ ವಸ್ತುವಿನ ಒಂದು ದರ್ಶನ ಅಥವಾ ಸ್ಪರ್ಶನವಾದರೆ, ಒಂದು ವೇಳೆ ನಾವು ಪುಣ್ಯಕ್ಷೇತ್ರಗಳಲ್ಲಿ ಮರಣವನ್ನು ಹೊಂದಿದರೆ ಮುಕ್ತರಾಗ್ತೀವಿ. ಎಂಥ ಪಾಪ ಮಾಡಿದ್ರೂ ಸಹಿತ ಆ ಪಾಪ ಕ್ಷಮ ಆಗಿ ಅವ ಮೋಕ್ಷಕ್ಕೆ ಹೋಗ್ತಾನೆ. ಅದಕ್ಕಾಗಿ ಆದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು, ಆದಷ್ಟು ಪುಣ್ಯ ವಸ್ತುಗಳನ್ನು ಧಾರಣೆ ಮಾಡೋದು, ಆದಷ್ಟು ಪುಣ್ಯಕಾಲವನ್ನು ನಿರೀಕ್ಷಣೆ ಮಾಡೋದು, ಈ ರೀತಿ ನಾವು ಮಾಡ್ಕೋತ ಹೋದ್ರು ಅಪ್ಪ ಅಂದ್ರೆ ನಮಗೆ ನಿಶ್ಚಿತವಾಗಿಯೂ ಸಹಿತ ಮೋಕ್ಷ ಪ್ರಾಪ್ತಿ ಆಗ್ತೈತಿ. ಸುರಪುರದೊಳಗೆ ಒಬ್ಬ ಬ್ರಾಹ್ಮಣ, ಅವನ ಧರ್ಮಪತ್ನಿ ಮತ್ತು ಅವನ ತಾಯಿ, ಮೂರು ಜನ ಬಹಳ ಸಂತೋಷದಿಂದ ಸಂಸಾರವನ್ನು ಸಾಗಿಸ್ತಿದ್ರು. ತಾಯಿಗೆ 90 ವರ್ಷ ಆದವು. ಆಕೆಗೆ ಏನು ಅನಿಸಾಕತ್ತೆ ಅಂದರೆ ಇನ್ನೇನು ನಾ ಭಾಳ ದಿವಸ ಬದುಕೋದಿಲ್ಲ, ಭಾಳ ಅಂದರೆ ಇನ್ನೊಂದು 2 ತಿಂಗಳದೊಳಗೆ ನನಗೆ ಮರಣ ಬರ್ತೈತಿ. ವೈದ್ಯರ ತಪಾಸಣೆಯನ್ನು ಮಾಡಿದರು, ವೈದ್ಯರೂ ಹೇಳಿದರು ಅಧಿಕ ಅಧಿಕ ಅಂದರೆ 2 ತಿಂಗಳು ಮಾತ್ರ ಬದುಕ್ತಾಳೋ ಈ ಅಜ್ಜಿ ಅಂತ ಹೇಳಿದರು. ಶಶಿ ಮತ್ತು ಮಗ ಕೂಡಿ ಆ ಅಜ್ಜಿಗೆ ಕೇಳ್ತಾರೆ, ನಿನ್ನ ಕಡೆ ಇಚ್ಛಾ ಏನಾದರೂ ಐತೇನಾ ಅಂಥೇಳಿ. ಆವಾಗ ಆ ಅಜ್ಜಿ ಒಂದು ಮಾತು ಹೇಳ್ತಾಳೆ, ಏನಂದ್ರೆ
ಕಾಶಿ ಒಳಗೆ ನನಗೆ ಮರಣ ಬರಬೇಕಂಥೇಳಿ ನಾನು ಇಚ್ಛಾ ಆಯ್ತಪ್ಪ ಅಂದ್ಲು. ಆವಾಗ ಮಗ ಮತ್ತು ಶಶಿ ಇಬ್ಬರು ಕೂಡಿ ಆ ಅಜ್ಜಿನಂದ್ರೆ ತಾಯಿನ ಅತ್ತಿನ ಕರ್ಕೊಂಡು ಕಾಶಿಗೆ ಹೋದರು. ಅಲ್ಲೇ ಒಂದು ಕಡೆ ಉಳಿದ್ರು. 2 ತಿಂಗಳಿಗೆ ಅಜ್ಜಿಗೆ ಮರಣ ಬರ್ತೈತೆ ಅಂಥೇಳಿ ವೈದ್ಯರನ್ನ ಹೇಳಿದರು. 3 ತಿಂಗಳಾದರೂ ಸಹಿತ ಅಜ್ಜಿ ಗಟ್ಟೆನ ಉಳಿದ್ಲು. ಅದ ಕಾಶಿ ಪುಣ್ಯಕ್ಷೇತ್ರದೊಳಗೆ ಒಂದು ಆಷಾಢ ಏಕಾದಶಿ ಬಂತು. 3 ಜನ ಕೂಡಿ ಬಹಳ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಮಾಡಿದರು. ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಬಂದರು. 90 ವರ್ಷದ ಅತ್ತಿ ಆರಾಮನ ಉಳಿದ್ಲು. 40 ವರ್ಷದ ಶಶಿ ಕುಂತು ಕುಂತಲ್ಲಿನ ಪ್ರಾಣವನ್ನು ಬಿಟ್ಲು. ಇದು ಸತ್ಯವಾಗಿಯೂ ನಡೆದಂಥ ಘಟನೆ. ಹಿಂಗೈತೆ ಅಂಥೇಳಿ ತಿಳಿದು ನಾವು ಎಲ್ಲಾದರೂ ಪುಣ್ಯಕ್ಷೇತ್ರದೊಳಗೆ ಹೋಗಿ ಸಾಯ್ಬೇಕಂತ ಅಲ್ಲಿ ಹೋಗಿ ಉಳಿದ್ರೂ ಸಹಿತ ನಮಗೆ ಮರಣ ಬರೋದಿಲ್ಲ. ಅಂಥಲ್ಲಿ ಮರಣ ಬರಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಗಟ್ಟಿಗೊಂಡಾಗ ಮಾತ್ರ ಸಾಧ್ಯವಾಗ್ತೈತಿ. ಹೊಳ್ಳಿ ಆ ತನ್ನ ಹೆಂಡತಿಯನ್ನು ಅವ ಏನು ಮಾಡಿದ ಅಂದ್ರೆ ಅಲ್ಲಿ ಅಂತ್ಯಕ್ರಿಯೆ ಮಾಡಿ ತನ್ನ ತಾಯಿನ ಕರ್ಕೊಂಡು ಸುರಪುರಕ್ಕೆ ಬಂದ. ಅವರ ತಾಯಿ ಮತ್ತು 3-4 ವರ್ಷ ಸುರಪುರದೊಳಗೆ ಬದುಕಿ ಮರಣವನ್ನು ಹೊಂದಿದಳು ಅಂಥೇಳಿ ನನಗೊಬ್ಬರು ಪುಣ್ಯಾತ್ಮರು ಹೇಳಿದರು. ಹಾಗಾಗಿ ಅಂಥ ಪುಣ್ಯಕ್ಷೇತ್ರದೊಳಗೆ ಮರಣವನ್ನು ಹೊಂದಬೇಕಾದ್ರೆ ಭಾಳ ಜನ್ಮದ ಪುಣ್ಯ ಬೇಕು. ವಿಶೇಷವಾಗಿ ಕಾಶಿ ಚಿತಾಭಸ್ಮ ಧಾರಣೆಯನ್ನು ಮಾಡಿ ವಿಶ್ವನಾಥ ಮೋಕ್ಷವನ್ನು ಕೊಡ್ತಾನೆ. ಕಾಶಿ ಪಟ್ಟಣವನ್ನು ತನ್ನ ತ್ರಿಶೂಲದ ತುದಿ ಮೇಲೆ ಧಾರಣೆ ಮಾಡಿಕೊಂಡಾನ. ಜಗತ್ತೆಲ್ಲವೂ ಪ್ರಳಯವಾಗಿ ಹೋದರೂ ಸಹಿತ ಕಾಶಿ ಕ್ಷೇತ್ರಕ್ಕೆ ಮಾತ್ರ ಏನೂ ಆಗುವುದಿಲ್ಲ. ಅದಕ್ಕೆ ಕಾಶ್ಯಾನ ಮರಣನ್ಮುಕ್ತಿ ಅಂತಂದರು. ಅಂತಹ ಪುಣ್ಯಕ್ಷೇತ್ರವಾದಂತಹ ಕಾಶಿಯನ್ನು ಸ್ಮರಣೆ ಮಾಡಿದ್ರೇ ಎಷ್ಟೋ ಜನ್ಮದ ಪುಣ್ಯ. ಶ್ರೀಶೈಲ ಮಲ್ಲಿಕಾರ್ಜುನನ ಕುರಿತು ಹೇಳ್ತಾರೆ ಏನಂದ್ರೆ, ಕಾರ್ಯಾಂತು ಮರಣನ್ಮುಕ್ತಿ, ಸ್ಮರಣಾಂತು ದುರುನಾಟಲಿ, ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾರೆ. ಆ ಪುಣ್ಯಕ್ಷೇತ್ರವಾದಂಥ ಶ್ರೀಶೈಲಕ್ಕೆ ಹೋಗಬೇಕಂತ ಮನುಷ್ಯನಾಗ ಬರೋದನ್ನು ಪುಣ್ಯ ಅಂತ, ಅಲ್ಲಿ ಹೋಗಿ ಮುಟ್ಟಿದರೆ ಇನ್ನೂ ಪುಣ್ಯ ಅಂತ. ಆ ಮಲ್ಲಿಕಾರ್ಜುನನ ದರ್ಶನವಾದರೆ ಮರಣನ ಮುಕ್ತಿ ಅಂತ ಹೇಳಿದರು. ಹಾಗಾಗಿ ಪ್ರತಿಯೊಂದು ಪುಣ್ಯಕ್ಷೇತ್ರಗಳಿಗೂ ಸಹಿತ ಅದರದೇ ಆದಂಥ ಒಂದು ಮಹತ್ವ ಅದಾವು. ಅಂತಹ ಪುಣ್ಯಕ್ಷೇತ್ರಗಳಿಗೆ ನಮಗೆ ಹೋಗಾಕ ಆಗದಿದ್ರೂ ಸಹಿತ ಅಂತಹ ಪುಣ್ಯಕ್ಷೇತ್ರಗಳ ಸ್ಮರಣೆ ಮಾತ್ರದಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆದು ನಾಶವಾಗತಾವು. ಹುಬ್ಬಳ್ಳೆಂಬುದೇ ಕೈಲಾಸ, ಸಿದ್ಧಾರುಡನೆ ಪರಮೇಶ. ಹುಬ್ಬಳ್ಳೆಂಬುದೇ ಗೋಕರ್ಣ, ಸಿದ್ಧಾರುಡನೆ ಪರಿಪೂರ್ಣ. ಹುಬ್ಬಳ್ಳೆಂಬುದೇ ಶ್ರೀಶೈಲ, ಸಿದ್ಧಾರುಡಮಲ್ಲಯ್ಯ. ಹುಬ್ಬಳ್ಳೆಂಬುದು ಅಕ್ಕಲಕೋಟಿ, ಸಿದ್ಧಾರುಡನೆ ಶಿವಶರಣ ಅಂತ ಹೇಳಕ್ಯಾರ. ಸಿದ್ಧಾರುಡ ಸದ್ಗುರುಗಳನ್ನು ಬಹಳ ಸುಂದರವಾಗಿ ಸ್ತುತಿಗೈದರು. ಅಂತಹ ಸಿದ್ಧಾರುಡ ಸದ್ಗುರುಗಳು ಕೇವಲ 5 ವರ್ಷದವರಿದ್ದಾಗ ಮನೆಯನ್ನು ತ್ಯಾಗ ಮಾಡಿ ಸದ್ಗುರುವನ್ನು ಶೋಧನೆ ಮಾಡಿಕೊಂಡು ಗುರುವಿನ ಹತ್ರ ಆತ್ಮಸಾಧನೆಯನ್ನು ಮಾಡಿ ಸಂಪೂರ್ಣವಾಗಿ ಅಜ್ಞಾನವನ್ನು ಕಳಕೊಂಡು ಸಿದ್ಧಾರೂಢ ನಾಮವನ್ನು ಧಾರಣೆ ಮಾಡಿ
ಲೋಕ ಸಂಚಾರವನ್ನು ಮಾಡಿದರು ಅಂತ ಹೇಳಿಕಾರ ನಮಗೆ ಅವರ ಚರಿತ್ರದೊಳಗೆ ಗೊತ್ತಾಗತೈತಿ. ಮೇಲು ಕೆಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ, ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ, ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ, ಕಾಲ ಕಳೆಯದೆ ಗುರುವಿನ ಆಜ್ಞೆಯಂತೆ ದೇಶ ಸಂಚಾರಿಯಾದ, ಜಗದ ಉದ್ಧಾರಕ ನಡೆದ ಅಂತ ಹೇಳಿಕಾರ ಸಿದ್ಧಾರೂಢರನ್ನ ಭಕ್ತರು ಗುಣಗಾನ ಮಾಡ್ತಾರೆ. ಹಂಗೆ ಸಿದ್ಧಾರೂಢಪ್ಪಗಳು ಸಂಚಾರ ಮಾಡುವಂತಹ ಸಮಯದೊಳಗೆ ಕಾಶಿ ಕ್ಷೇತ್ರದೊಳಗೆ ಎಷ್ಟೋ ದಿವಸ ಇದ್ದರವರು. ಅಲ್ಲಿ ಸಿದ್ಧಾರೂಢರು ಅನೇಕ ಲೀಲೆಗಳನ್ನು ಮಾಡಿದರು. ಆ ಲೀಲೆಗಳನ್ನು ತಮಗೆ ನಾ ಹೇಳಿದ್ದೀನಿ, ಆದರೆ ಎಷ್ಟು ಸರಿ ಹೇಳಿದ್ರೂ ಸಹಿತ, ಎಷ್ಟು ಸಾರಿ ಕೇಳಿದ್ರೂ ಸಹಿತ ಆನಂದ ಮಾತ್ರ ಒಂದೇ ಐತಿ, ತೃಪ್ತಿ ಮಾತ್ರ ಒಂದೇ ಐತಿ, ಕಡಿಮೆ ಆಗಿಲ್ಲ. ಸಿದ್ಧಾರೂಢರು ಕಾಶಿಯೊಳಗೆ ಹೋದಾಗ ಹೊಟ್ಟೆ ಭಾಳ ಹಸಿದಿತ್ತು. ರಾತ್ರಿ 9 ಗಂಟೆ ಆಗಿ ಹೋಗಿತ್ತು. ಎಲ್ಲ ಅನ್ನ ಛತ್ರಗಳನ್ನು ಬಂದಾಗಿದ್ದು. ಸಿದ್ಧಾರೂಢರು ವಿಚಾರ ಮಾಡ್ತಾರೆ ಏನಂದ್ರೆ, ಬ್ರಹ್ಮ ಕಪಾಲದಿಂದ ಮುಕ್ತನಾಗಬೇಕಂಥೇಳಿ 3 ಲೋಕಗಳನ್ನು ಪರಮಾತ್ಮ ಬ್ರಹ್ಮ ಕಪಾಲವನ್ನು ಹಿಡಿದು ಸಂಚರಿಸಿದ. ಎಲ್ಲಿಯೂ ಸಹಿತ ಆ ಬ್ರಹ್ಮ ಕಪಾಲದಿಂದ ಪರಮಾತ್ಮನಿಗೆ ಮೋಕ್ಷ ಸಿಗಲಿಲ್ಲ. ಆದರೆ ಈ ಪುಣ್ಯಕ್ಷೇತ್ರವಾದಂಥ ಕಾಶಿಗೆ ಬಂದು ವಿಶಾಲಾಕ್ಷಿಯ ಒಂದು ಪವಿತ್ರವಾದಂಥ ಹಸ್ತಗಳಿಂದ ಭಿಕ್ಷಾನ್ನವನ್ನು ಬೇಡಿದಾಗ 1 ತುತ್ತು ಭಿಕ್ಷಾನ್ನದಿಂದ ಪರಮಾತ್ಮನಿಗೆ ಉಂಟಾದಂಥ ಬ್ರಹ್ಮ ಕಪಾಲದ ಒಂದು ತೊಂದರೆ ದೂರಾಗಿ ಮುಕ್ತನಾದ. ಪರಮಾತ್ಮನ ಹೊಟ್ಟೆಯನ್ನು ತುಂಬಿಸಿದಂಥ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ನೆಲೆಸಿದಾಳ. ಇಂಥ ಪುಣ್ಯಕ್ಷೇತ್ರದೊಳಗೆ ನನಗೆ ಹೊಟ್ಟೆ ಹಸುವಾಗೈತಲ್ಲ, ಅವರ ನನ್ನ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದಾರ. ಓಂ ನಮ ಶಿವಾಯ್, ಓಂ ನಮ ಶಿವಾಯ್ ಅನ್ಕೋತ ರಾತ್ರಿ ಕಾಶಿ ನಗರದೊಳಗೆ ಅಡ್ಡಾಡಕತ್ತಾರ. ಆವಾಗ ಅಲ್ಲೊಬ್ಬರು ಯಾರೋ ಬ್ರಾಹ್ಮಣರು ಹೊಂಟಿದ್ರು. ಅವ್ರು ಅಂದರು, ನೋಡಪ್ಪ, ಇದ ಓಣಿಯೊಳಗೆ ಮುಂದೆ ಹೋದೆ ಅಂದ್ರೆ ಅಲ್ಲೊಂದು ಅನ್ನಛತ್ರ ಐತಿ, ಅವ್ರದ್ದು ಇನ್ನೂ ಅನ್ನಛತ್ರ ಆರಂಭ ಐತಿ, ನೀ ಅಲ್ಲಿ ಹೋದೆ ಅಂದ್ರೆ ನಿಶ್ಚಿತವಾಗಿಯೂ ನಿನಗೆ ಪ್ರಸಾದ ಸಿಗತೈತಿ ಅಂತ ಹೇಳಿದ ಆ ಬ್ರಾಹ್ಮಣ. ಸಿದ್ಧಾರೂಢರಿಗೆ ಭಾಳ ಸಂತೋಷ ಆಯ್ತು. ಆ ಅನ್ನಛತ್ರಕ್ಕೆ ಹೋದರು. ಅಲ್ಲಿದ್ದಂಥ ಬಡಿಸುವಂಥವ್ರು ಅನ್ನಛತ್ರದವರು ಅಂದರು, ನಿನಗೆ ಪ್ರಸಾದ ಬೇಕಂದ್ರೆ ಇಲ್ಲಿ ಕೆಳಗೆ ಕುಂತು ಉಣ್ಣಬೇಕು ಅಂತ ಅಂದಮ್ಮ ಒಬ್ಬ ಮೇಲ್ವಿಚಾರಕ. ಸಿದ್ಧಾರೂಢರಂದರು, ಮ್ಯಾಲೆ ಕುಂತವನು ಬಾಯಾಗ ತುತ್ತಾಗ್ತಾನ, ಕೆಳಗೆ ಕುಂತವನು ಬಾಯಾಗ ತುತ್ತಾಗ್ತಾನ, ಮ್ಯಾಲೆ ಕುಂತವ್ರೇನು ಕಿವಿಯಾಗ ಹಾಕೊಳ್ಳೋದಿಲ್ಲ, ಸಂತೋಷದಿಂದ ಕುಂಡಿರ್ತೀನಿ, ಭೂಮಿ ನನ್ನ ತಾಯಿ, ಆ ತಾಯಿಯ ಮಡಿಲಿನಲ್ಲಿ ಕುಂತಷ್ಟು ಆನಂದ ಅಂಥೇಳಿ ನಕ್ಕೊಂತ ಸಿದ್ಧಾರೂಢರು ನೆಲದ ಮೇಲೆ ಕೆಳಗೆ ಕುಂತರು. ಒಂದು ಪತ್ರೊಳಿ ತಂದು ಹಾಕಿ ಅದರೊಳಗೆ ಊಟ ಬಡಿಸಿದರು. ಸಿದ್ಧಾರೂಢರು ಉಂಡ ಎದ್ರ ಮ್ಯಾಲ ಏಳುಗುಡ್ದ. ಒಬ್ಬವ ಓಡಿ ಬಂದ ಮೇಲ್ವಿಚಾರಕ್ಕೆ ಹೇಳ್ತಾನೆ, ಏನಂದ್ರೆ, ಏನಪ್ಪ ಕಾಣಕ್ಕೆ ತಿರ್ಕನಂಗದೀದಿ, ಲಿಂಗನೂ ಇಲ್ಲ, ಜನಿವಾರನೂ ಇಲ್ಲ, ವಿಭೂತಿನೂ ಇಲ್ಲ, ಗಂಧನೂ ಇಲ್ಲ, ಉಂಡಕ್ಯಾರ ಹಂಗೆ ಎದ್ದು ಹೊಂಟಿ, ಈ ಅಂಜಲಿಯಲ್ಲಿ ಏನು ನಿಮ್ಮಪ್ಪ ತೆಗಿತಾನಣ ಅಂತ ಅಂದವ. ಸಿದ್ಧಾರೂಢರು ಒಂದು ಮಾತಂದರೆ, ಏನಂದ್ರೆ, ನೀ ಎಲ್ಲಿ ತೆಗಿ ಅಂತ ನನಗೆ ಹೇಳಿದರೆ ಸಂತೋಷದಿಂದ ತೆಗಿತಿದ್ದೆ, ಆದರೆ ನಿಮ್ಮಪ್ಪ ಬಂದು ತೆಗಿತಾನಣ ಅಂತ ಅಂದೆಲ್ಲ. ಅಂದ ಮ್ಯಾಲ ನಮ್ಮಪ್ಪನ ಮ್ಯಾಲ ಬಿತ್ತಿದ ಜವಾಬ್ದಾರಿ,
ಯಾರನ್ನು ನಮ್ಮ ಅಪ್ಪ ಅಂತೇಳಿ ತಿಳ್ಕೊಂಡು 5 ವರ್ಷದವನಿದ್ದಾಗಿನಿಂದ ಮನೆ ಬಿಟ್ಟು ಅವನ ನಾಮಸ್ಮರಣೆ ಮಾಡ್ಕೊಂತ ತಿರುಗಾಕತ್ತೇನಲ್ಲ, ಅವ ಕರೇನ ನಮ್ಮ ಅಪ್ಪಿದ್ರೆ ಅವ ಬಂದು ಎಲಿ ತೆಗಿತಾನ, ಇಲ್ಲ ಅಂದರೆ ನಿಮ್ಮಪ್ಪ ಬಂದರೂ ಸಹಿತ ಆಗೋದಿಲ್ಲ ಅಂತ ಎದ್ದು ಹೋಗಿಬಿಟ್ರು ಸಿದ್ಧಾರೂಢರು. ಅಷ್ಟನ್ಗೂಡಿದ ವಿಶ್ವನಾಥನ ಮಂದಿರದೊಳಗಿಂದ ಯಾವ ಒಬ್ಬವ ಜಟಾದಾಡಿ ಸಾಧು ಬಂದ, ಎಲಿಯನ್ನು ತೆಗೆದ, ವಿಶಾಲಾಕ್ಷಿಯ ಮಂದಿರದೊಳಗಿಂದ ಪೀತಾಂಬರವನ್ನು ಉಟ್ಕೊಂಡು ಸುಂದರವಾದಂಥ ಸ್ತ್ರೀ ಬಂದಳು. ಆಕೆ ಏನು ಮಾಡಿದ್ಲು ಅಂತಂದರೆ, ಸಿದ್ಧಾರೂಢರ ಹಂತೆಗೆ ಹೋಗಿ ತನ್ನ ಒಂದು ಕಮಂಡಲದೊಳಗಿಂದ ನೀರು ಹಾಕಿ ಅವರ ಕೈ ತೊಳೆದು, ಅವರ ಬಾಯಿ ತೊಳೆದು, ತನ್ನ ಪೀತಾಂಬರದಿಂದ ಅವರ ಬಾಯಿಯನ್ನು ಒರೆಸಿದ್ಲು. ಇದನ್ನೆಲ್ಲ ಅಲ್ಲಿದ್ದಂತಹ ಕಾಶಿ ಪಟ್ಟಣದ ಕೆಲವು ಜನ ನೋಡಾಕತ್ತಿದ್ದರು. ಸಿದ್ಧಾರೂಢರು ಹೋಗಿಬಿಟ್ರು. ಆ ಜಟಾದಾಡಿ ಧಾರಿ ಸಾಧುನೂ ಹೋದ, ಪೀತಾಂಬರನ ಹುಟ್ಟಂಥ ಹೆಣ್ಮಗಳು ಹೋದ್ಲು. ಆವಾಗ ಇವರಿಬ್ಬರು ಎಲ್ಲಿ ಹೋಗ್ತಾರೆ ನೋಡೋಣ ಅಂತ ಹೇಳ್ತಾರೆ, ಅವ್ರು ನೋಡೋಕಾಕತ್ರ ಅವ್ರು ಎಲ್ಲೂ ಇಲ್ಲ, ಮಾಯಾಗಿಬಿಟ್ಟಿದ್ರು. ಆವಾಗ ಅವ್ರಿಗೆ ಗೊತ್ತಾಯ್ತು ಏನಂದ್ರೆ, ಇವರು ಸಾಮಾನ್ಯರಲ್ಲ, ಅವತಾರಿ ಪುರುಷರು, ಮಹಾ ತಪಸ್ವಿಗಳು. ಇವರು ಉಂಡಂತಹ ಎಲೆಯನ್ನು ಸಾಕ್ಷಾತ್ ವಿಶ್ವನಾಥ ಅನ್ನಪೂರ್ಣೇಶ್ವರಿಯನ ಬಂದಕ್ಯಾರ ತೆಗೆದ, ಇವರು ಸೇವಾ ಮಾಡಿ ಹೋದರು ಅಂತ ಹೇಳ್ಯಾರ. ಸಿದ್ಧಾರೂಢರಿಗೆ ಶರಣಾಗಿ ಅವರ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅವರಿಂದ ತತ್ವಬೋಧನೆಯನ್ನು ಉಂಡು ಮುಕ್ತರಾಗಿದ್ದರು ಕಾಶಿ ಜನ ಅಂತ ಹೇಳ್ಯಾರ. ಸಿದ್ಧಾರೂಢರ ಚರಿತ್ರದೊಳಗೆ ಬರ್ತೈತಿ. ಅದೇ ಕಾಶಿಯೊಳಗನ ಭಾಳ ಚಳಿ ಇತ್ತು. ರಾತ್ರಿ 12 ಸುಮಾರ ಹರಿಶ್ಚಂದ್ರ ಘಾಟದೊಳಗೆ ಸ್ಮಶಾನದೊಳಗೆ ಶನ ಸುಟ್ಟಂಥ ಬೆಂಕಿ ಒಳಗೆ ಸಿದ್ಧಾರೂಢರು ಚಳಿ ಕಾಶೋತ ಕುಂತಾರ ಬಂದ ಲಂಗೋಟಿ ಮೇಲೆ. ಅಷ್ಟನ್ಗೂಡ್ದ ಒಂದು ವಯಸ್ಸಿನ ಹುಡುಗ ಸತ್ತಿದ್ದ, ಹೆಣ ನೀರಾಗಿ ಬಿದ್ದು ಉಬ್ಬಿತ್ತು. ಅದನ್ನು ಮಣ್ಣು ಕೊಡಬೇಕಂತ ಹೇಳಿಕಾರ ಒಂದು 4 ಜನ ಹೊತ್ಕೊಂಡು ಬರಾಕತ್ತಿದ್ರು ಸಿದ್ದಿಗೆ ಮೇಲೆ, ಚಟ್ಟದ ಮೇಲೆ, ಚಟ್ಟ ಅಂತಾರಲ್ಲ ಚಟ್ಟದ ಮೇಲೆ. ಸಿದ್ಧಾರೂಢರು ಮಧ್ಯರಾತ್ರಿ ಒಳಗೆ ಈ ಒಂದು ಬೆಂಕಿ ಹಂತಕ್ಕೆ ನಾ ಕುಂತಿದ್ದನ್ನು ಇವರು ನೋಡಿದ್ರಂದ್ರೆ ಹೆದರಿಗಿದ್ರೆ ಯಾರಂತೇಳಿ ಎದ್ದು ಅಡಿಕೊಳಕ್ಕೆ ಹೋದರು. ಅಷ್ಟನ್ಗೂಡಿದ ಅಸ್ಥಿ ಪಂಜರದಂಥ ಸಿದ್ಧಾರೂಢರು ಎದ್ದು ಹೋಗೋದನ್ನು ಆ ಬೆಂಕಿ ಬೆಳಕಿನೊಳಗೆ 4 ಮಂದಿ ನೋಡಿದರು. ಇಲ್ಲ, ಆ ಅಗ್ನಿ ಒಳಗಿಂದ ಒಂದು ಅಸ್ಥಿ ಪಂಜರ ಎದ್ದು ಹೋತು ಅಂತ ಹೇಳ್ಯಾರ. ಗಾಬರಿಯಾಗಿ ಆ ಹೆಣ ಅಲ್ಲೇ ಚಟ್ಟ ಚಲ್ಲಿ ಹೋಗಿಬಿಟ್ರು. ಸಿದ್ಧಾರೂಢರು ಕರೆದರೂ ಸಹಿತ ಅವರು ಬರಲಿಲ್ಲ. ಹೆಣ ಡಬ್ ಬಿದ್ದಿತ್ತು, ಹೆಣದ ಬುಡಕ್ಕೆ ಕೌದಿ ಹಾಸಿದ್ರು. ಸಿದ್ಧಾರೂಢರು ಏನು ಮಾಡಿದರು ಅಂತಂದ್ರೆ, ಆ ಹೆಣದ ಬೆನ್ನ ಮೇಲೆ ತಲೆಯಿಟ್ಟು ಆ ಕೌದಿ ಹೊತ್ಕೊಂಡು ಮಲ್ಕೊಂಡು ನಿದ್ದೆ ಮಾಡಿದ್ರಂತ ನೋಡ್ರಿ. ಎಂಥ ವೈರಾಗ್ಯ ಮೂರ್ತಿಗಳು ಕಾಶಿ ಒಳಗೆ! ಬಾಗಲಕೋಟೆಯ ರಾಮಾರೂಢರು ಸಿದ್ಧಾರೂಢರ ಹಂತೇಕ ಮಧ್ಯರಾತ್ರಿ ಒಳಗೆ ಯಾವಾಗ ಬಂದ್ರೂ ಸಹಿತ ಅವರು ಎಚ್ಚರ ಇರ್ತಿದ್ದಂತ ಸಿದ್ಧಾರೂಢರು. ರಾಮಾರೂಢಪ್ಪ ಅವರು ಕೇಳ್ತಾರೆ, ಅಯ್ಯಪ್ಪ ಯಾವಾಗ ನೋಡಿದಾಗ ಎಚ್ಚರ ಇರ್ತೀರಿ, ಎಂದರೆ ಮಲ್ಕೊಂಡಿದ್ರು ಇಲ್ಲೋ ನೀವು ಅಂತ ಕೇಳಿದರು. ಆವಾಗ ಸಿದ್ಧಾರೂಢರು ಈ ಮಾತು ಹೇಳಿ ಹೆಣದ ತಲೆ ಮೇಲೆ, ಹೆಣದ ಡುಬ್ಬದ ಮೇಲೆ ತಲೆಯಿಟ್ಟು ಬುಡಕ್ಕೆ ಹಾಸಿದಂಥ ಕಮದಿ ಹೊತ್ಕೊಂಡು ಕಾಶಿ ಒಳಗೇನು ಮಲ್ಕೊಂಡಿದ್ನಲ್ಲ, ಅದ ನನಗೆ ಕಡಿ ನಿದ್ದೆ ಆಗೈತೆ ನೋಡಪ್ಪ, ಅವತ್ತಿನಿಂದ ಇವತ್ತಿನ ಮಟ್ಟನೂ ಸಹಿತ ಅಂಥ ಆನಂದದಾಯಕವಾದಂಥ ನಿದ್ದೆಯನ್ನು ನಾ ಮಾಡೋಕ್ಕಾಗಿಲ್ಲ ಅಂತ ಸಿದ್ಧಾರೂಢರು ಹೇಳಿದರು. ಅದಕ್ಕೆ ಇವತ್ತಿನ ಮಟ್ಟನೂ ಸಹಿತ ಸಿದ್ಧಾರೂಢರ ಒಂದು ಮಠದೊಳಗೆ ಶಿವರಾತ್ರಿ ಜಾತ್ರೆ ಆದ ಮೂರನೇ ದಿನಕ್ಕೆ ಕೌದಿ ಪೂಜಾ ಅಂತ ಹೇಳ್ತಾರೆ, ವಿಶೇಷವಾದ ಪೂಜಾ.
ಸಪ್ತಾಹದೊಳಗೆ ನಡೆಯುವಂಥ ಷೋಡಶೋಪಚಾರ ಪೂಜೆಗಳೆಲ್ಲವೂ ನಿಮಗೆ ಹರಿದ ಕೌದಿ ಹೊತ್ತುಕೊಂಡು ಮಾಡಿಸಿಕೊಳ್ಳುವಂಥ ಪೂಜೆ ನನಗೆ ಅಂಥೇಳಿ ಕರ್ಸಿದ್ಧಾರುಡ್ರು ಹೇಳಿದ್ರಂತ. ಹುಬ್ಬಳ್ಳಿಯಿಂದ ಒಂದು 15-20 ಜನ ರೈಲ್ವೆಗೆ ಕಾಶಿ ಯಾತ್ರೆ ಮಾಡೋಕೆ ಹೋಗಿದ್ದರು. ಅಲ್ಲಿ ರೈಲ್ವೆ ಹತ್ತಿ ಇಲ್ಲಿ ರೈಲ್ವೆ ಹತ್ತಿ ಮೊದಲಿನ ಹಂಗೆ ನೇರವಾದ ರೈಲ್ವೆ ಇದ್ದಿದ್ದಿಲ್ಲ. 4-5 ದಿವಸಕ್ಕೆ ಕಾಶಿಗೆ ಹೋಗಿ ಮುಟ್ಟಿದರು. ಬೆಳಗ್ಗೆ ಎದ್ದು ಗಂಗಾ ನದಿ ಸ್ನಾನವನ್ನು ಮಾಡಿಕೊಂಡು ವಿಶ್ವನಾಥನ ದರ್ಶನಕ್ಕೆ ಬಂದರು. 2-3 ತಾಸು ಪಾಳೆ ಹಚ್ಚಿದರು. ವಿಶ್ವನಾಥನ ದರ್ಶನವಾಯಿತು. ಆ ವಿಶ್ವನಾಥನ ಸನ್ನಿಧಾನದೊಳಗೆ ಹುಬ್ಬಳ್ಳಿ ಜನ ಅಭಿಷೇಕ ಮಾಡಿಸಕತ್ತಾರ ಭಕ್ತರು ವಿಶ್ವನಾಥನಿಗೆ, ಕಾಶಿ ವಿಶ್ವನಾಥ ಲಿಂಗಕ್ಕೆ. ಅಲ್ಲಿ ಪೂಜೆಯನ್ನು ಮಾಡುವಂಥ ಮುಖ್ಯ ಪೂಜಾರಿಗಳು ಇವರು ಕನ್ನಡ ಮಾತಾಡೋದನ್ನು ಕೇಳಿ ಆಪ್ಕೋ ಹಿಂದಿ ಆತಾ ಹೇಕೆ ಅಂತ ಕೇಳಿದರು ಅವರು ಹುಬ್ಬಳ್ಳಿ ಭಕ್ತರನ್ನ. ಅವ್ರು ಹೇಳಿದರು, ಹಮ್ ಸಬ್ಕೂ ನಹಿ ಆತಾ ಲೇಕಿನ್ ದೋ ತೀನ್ ಲೋಗೋಂಕು ಆತಾ ಹೈ ಅಂದ್ರೆ ಅವ್ರು ಎಲ್ಲರಿಗೂ ಬರೋದಿಲ್ಲ, ಆದರೆ ಒಂದಿಬ್ಬರು 3 ಮಂದಿಗೆ ಬರ್ತಾಯ್ತ್ರಿ ಹಿಂದಿ ಅಂದರು. ಆಪ್ ಲೋಕ್ ಕಹಾಸಿ ಆಯಿ ಅಂಥೇಳಿಕಾರ ಆ ಮುಖ್ಯ ಪೂಜಾರಿಗಳು ವಿಶ್ವನಾಥನ ಪೂಜೆ ಮಾಡ್ಕೋತ ಕೇಳಿದರು. ಹಮ್ ಲೋಕ ಕರ್ನಾಟಕಕ್ಕೆ ಹುಬ್ಳಿ ಗಾಮಸಿ ಆಯಿ ಹೈ ಅಂದರು. ಅಷ್ಟನ್ಗುಡ್ದ ಆ ಪೂಜಾರಿ ಕಣ್ಣೊಳಗಿಂದ ಕಣ್ಣೀರು ಹೊಂಟಿತು. ಅದನ್ನು ನೋಡಿ ಸ್ವಾಮಿ ಆಪ್ಗೆ ಆಕೊಮ್ಮೆ ಆಸು ಕ್ಯೂ ಆರಹಿ ಅಂತ ಕೇಳಿದರು ಹುಬ್ಬಳ್ಳಿ ಭಕ್ತರು. ನಿಮ್ಮ ಕಣ್ಣಾಗ ನೀರು ಯಾಕೆ ಬರಕತ್ತೈತಿ ಅಂತ ಕೇಳಿದರು. ಆವಾಗ ಬಾತ ಕರ್ಣೇವಾಲ ವಿಶ್ವನಾಥ್ ಕೋ ಛೋಡ್ಕರ್ ಶಿಲಾರೂಪಿ ವಿಶ್ವನಾಥ್ಗೆ ದರ್ಶನ ಕೇಳಿ ವಹಾ ಸೆ ಯಹಾಂ ತಕ್ ಆಪ್ ಆಯೆ ಆಪ್ ಲೋಕ ಕಿತ್ನೆ ಮೂರ್ಖ ಹೈ ಏ ಸಮಜ್ಗೆ ಮೈ ರೋ ರಹ ಹೂ ಅಂತಂದ್ರೆ ಅವರು ಮಾತನಾಡುವಂತಹ ವಿಶ್ವನಾಥನನ್ನು ಬಿಟ್ಟು ಶಿಲೆಯ ರೂಪದ ವಿಶ್ವನಾಥನನ್ನು ಪೂಜೆ ಮಾಡ್ಬೇಕಂತೇಳಿ ತಿಳ್ಕೊಂಡು ಅಷ್ಟು ದೂರಿಂದ ಇಲ್ಲಿ ಮಠ ಬಂದ್ರಲ್ಪ ನೀವೆಂಥ ಮೂರ್ಖರಿದ್ದೀರಿ ಅಂತ ಹೇಳ್ಕಾರ ನನಗೆ ಕೆಟ್ಟ ಅನಿಸಕತ್ತೈತಿ ಅಂತ ಕಾಶಿ ವಿಶ್ವನಾಥನ ಪೂಜೆ ಮಾಡುವಂಥ ಮುಖ್ಯ ಪೂಜಾರಿ ಹುಬ್ಬಳ್ಳಿ ಭಕ್ತರಿಗೆ ಹೇಳಿದ. ಹುಬ್ಬಳ್ಳಿ ಭಕ್ತರಂದರು ಬಾತಕರ್ಣೇವಾಲ ವಿಶ್ವನಾಥ್ ಕೌನ್ ಅಂತಂದ್ರೆ ಅವರು ಮಾತನಾಡುವ ವಿಶ್ವನಾಥ ಯಾರು ಅಂತಂದರು. ಪೂಜಾರಿ ಹೇಳಿದ, ನಿಮ್ಮೂರೊಳಗಿರುವಂಥ ಸದ್ಗುರು ಸಿದ್ಧಾರೂಢರನ್ನ ಮಾತನಾಡುವ ವಿಶ್ವನಾಥರು, ಅವರನ್ನು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದ ಅಂಥೇಳಿ ಸಿದ್ಧಾರೂಢ ಅಪ್ಪನ ಬಗ್ಗೆ ಬೀದರದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಕುಮಾರ ಅಪ್ಪಾಜಿಯವರು ಹೇಳಿದಂಥ ಮಾತನ್ನು ಕೇಳಿದೆ. ಎಂಥ ಸಿದ್ಧಾರೂಢಪ್ಪ, ಸಾಕ್ಷಾತ್ ವಿಶ್ವನಾಥನೇ ನಮ್ಮಪ್ಪ. ಇಂಥ ಸದ್ಗುರು ಸಿದ್ಧಾರೂಢರನ್ನು ಪಡೆದಂಥವ್ರು ನಾವೆಲ್ಲರೂ ಧನ್ಯವಂತರು. ಅವರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲ ಇರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.